ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಸದಲ್ಗಾ ಸೇರಿದಂತೆ ಗಡಿಭಾಗದ ಹಳ್ಳಿಗಳಲ್ಲಿಂದು ಕೃಷಿಕರು ಶೀಗೆ ಹುಣ್ಣಿಮೆಯನ್ನ ವಿಶಿಷ್ಟ ರೀತಿಯಲ್ಲಿ ಆಚರಿಸಿದ್ರು. ಶೀಗೆ ಹುಣ್ಣಿಮೆಯ ಹಬ್ಬಕ್ಕಾಗಿ ಮಹಿಳೆಯರು ಮನೆಯಲ್ಲಿ ಒಂದು ವಾರದಿಂದ ಮೊದಲೇ ಸಿಹಿ ತಿನಿಸುಗಳನ್ನು ತಯಾರಿಸಿದ್ದರು. ಕರ್ಜಿಕಾಯಿ ತರಗ ಹುರಕ್ಕಿ ಹೋಳಿಗೆ ಪುಟಾಣಿ ಶೇಂಗಾ ಚಟ್ನಿ ಮೊಸರು ರೊಟ್ಟಿ ವಡೆ ಅಂಬಲಿ ಕಡಬು ಸಂಡಿಗೆ ಮುಂತಾದ ವಿಧ ವಿಧವಾದ ಖಾದ್ಯಗಳನ್ನು ತಯಾರಿಸಿಕೊಂಡು ಹೊತ್ತು ಏರುವ ಮುಂಚೆನೆ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಕುಟುಂಬ ಸಮೇತರಾಗಿ ತೆರಳಿದ್ರು. ಮನೆಯ ಕಿರಿಯರು ಮಕ್ಕಳು ಸಮೇತ ತಮ್ಮ ಕೃಷಿ ಚಟುವಟಿಕೆಗಳ ನಡುವೆ ಕುಟುಂಬದ ಸದಸ್ಯರೊಂದಿಗೆ ವಾಹನಗಳ ಮೇಲೆ ಚಕ್ಕಡಿ ಗಾಡಿಗಳನ್ನು ಹೊಡೆದುಕೊಂಡು ಹೊಲಗಳಿಗೆ ತೆರಳಿದ್ರು. ದಿನವಿಡೀ ಬಿಡುವಿಲ್ಲದೆ ದುಡಿಯುವ ರೈತರು ತಮ್ಮ ಮಕ್ಕಳೊಂದಿಗೆ ಹೊಸ ಬಟ್ಟೆ ಧರಿಸಿ ತಲೆಯ ಮೇಲೆ ಬುತ್ತಿ ಹೊತ್ತು ಕೃಷಿಕರು ಹೊಲಗಳತ್ತ ಸಾಗುವುದು ಕಂಡುಬಂದಿತು. ವಿಜಯದಶಮಿ ಮುಗಿದ ನಂತರ ಐದನೇ ದಿನ ಶೀಗೆ ಹುಣ್ಣಿಮೆಯಂದು ಗಡಿಭಾಗದ ಜನರು ಹೊಲಗಳಿಗೆ ಪೂಜೆ ಮಾಡುತ್ತಾರೆ. ಬಿತ್ತಿದ ಬೆಳೆ ಉತ್ತಮ ಫಸಲು ಬರಲೆಂದು ಹೊಲದಲ್ಲಿನ ಚಿಕ್ಕ ಚಿಕ್ಕ ಐದು ಕಲ್ಲುಗಳನ್ನು ತೆಗೆದುಕೊಂಡು ಫಸಲಿನ ಗದ್ದೆಗಳ ಮಧ್ಯೆ ಇಟ್ಟು ವಿಭೂತಿ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿ ಅವುಗಳ ಎದುರಿಗೊಂದು ಎಲೆಗಿಟ್ಟು ಎಲೆಯ ಮೇಲೆ ನೈವೇದ್ಯ ಇಟ್ಟು ಕಾಯಿ ಒಡೆದು ನಮಸ್ಕರಿಸುತ್ತಾರೆ. ಉತ್ತಮ ಫಸಲು ಬರಲೆಂದು ಪೂಜೆ ಮಾಡಿ ಭೂಮಿ ತಾಯಿಗೆ ಬೇಡಿಕೊಳ್ಳುತ್ತಾರೆ. ಹೊತ್ತು ಏರುವ ಮುನ್ನ ಹೊಲದ ಪೂಜೆಯನ್ನ ಮಾಡುತ್ತಾರೆ. ನಂತರ ಎಲ್ಲಾ ಕುಟುಂಬದ ಸದಸ್ಯರು ಹೊಲದಲ್ಲಿಯೇ ಕುಳಿತು ನಿಸರ್ಗದ ಮಡಿಲಲ್ಲಿ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಾ ತಾವು ತಂದಿರುವ ವಿಧ ವಿಧವಾದ ಅಡುಗೆಯನ್ನು ಎಲ್ಲರೂ ಸಾಮೂಹಿಕವಾಗಿ ಕುಳಿತು ಊಟ ಮಾಡಿ ಕುಟುಂಬದೊಂದಿಗೆ ಮನೆಗೆ ತೆರಳುತ್ತಾರೆ. ಪ್ರತಿನಿಧಿ ಎಂಬಿ ಚಿಂಚಣಿ, ಸತ್ಯಂ ಟಿವಿ, ಸದಲ್ಗಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.